ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವರು ಶಿಕ್ಷಣದ ಬಗ್ಗೆ ಅವ್ರಿಗೆ ಅಥವಾ ಅವ್ರ ಸರ್ಕಾರದಲ್ಲಿ ಎಷ್ಟು ತಿಳುವಳಿಕೆ ಇದೆಯೋ, ಮನವರಿಕೆ ಇದೆಯೋ, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ತಿಳುವಳಿಕೆಯ ಕೊರತೆ, ಅಜ್ಞಾನದ ಕೊರತೆ, ಅಜ್ಞಾನದಿಂದ ನಡ್ಕೊಳ್ತಿದ್ದಾರೆ. ಯಾವ ಒಂದು ಸೂಕ್ಷ್ಮತೆ ಇಲ್ಲದೆ ಇವತ್ತು ಯಾರ ಒಳ್ಳೆ ಭವಿಷ್ಯ, ಸಮಾಜದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಏಕೈಕ ದಾರಿ ಇರೋದು 21ನೇ ಶತಮಾನ. ವಿಶೇಷವಾಗಿ 21ನೇ ಶತಮಾನದಲ್ಲಿ ಗುಣಮಟ್ಟದ ಶಿಕ್ಷಣ, ಕೇವಲ ಶಿಕ್ಷಣ ಅಲ್ಲ, ಗುಣಮಟ್ಟದ ಶಿಕ್ಷಣ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ, ಇದು ಪ್ರಥಮ ರಾಷ್ಟ್ರೀಯ ಶಿಕ್ಷಣ ನೀತಿ ಅಲ್ಲ, ಇದು 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ. ಹಾಗಾಗಿ ಮೊದಲಿಂದಲೂ ರಾಷ್ಟ್ರೀಯ ಶಿಕ್ಷಣ ನೀತಿ ಕಾಲಕಾಲಕ್ಕೂ ಬರ್ತಿದೆ. 34 ವರ್ಷದಂತ ನಂತರ 3ನೇ ರಾಷ್ಟ್ರೀಯ ಶಿಕ್ಷಣ ನೀತಿ ತಂತಿರೋದು, ಮತ್ತು ಎಜುಕೇಷನ್ ಕನ್ಕರೆಂಟ್ ಲಿಸ್ಟ್ ಅಲ್ಲಿರೋದು. ಸೆಂಟರ್ ಕಾನೂನು ಇದರ ಮೇಲೆ ಪ್ರಿವೇಲ್ ಆಗುತ್ತೆ. ಹಾಗಾಗಿ ಸೆಂಟರಿನ ಕಾನೂನನೇ ಇದಕ್ಕೆ ಅವಕಾಶ ಇರುವಂತದ್ದು. ಮತ್ತು ಇವತ್ತೇನು ಇವರು ಕೇವಲ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರೋದು, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಇವತ್ತು ಕೇಂದ್ರದಲ್ಲಿ ಎಲ್ಲಾ ರೆಗ್ಯುಲೇಟರಿ ಬಾಡೀಸ್, UGCಯಿಂದ ಹಿಡಿದು ಟೀಚರ್ಸ್ ಕೌನ್ಸಿಲ್ ಇಂದ ಹಿಡಿದು AICTಯಿಂದ ಹಿಡಿದು ಪ್ರತಿಯೊಂದನ್ನು ಕೇಂದ್ರದಲ್ಲಿ ಇವತ್ತು ಎಲ್ಲಾ ರೆಗ್ಯುಲೇಟರಿ ಬಾಡೀಸ್ ಇರೋದು ಆಲ್ ಇಂಡಿಯಾ ಲೆವೆಲ್ನಲ್ಲಿ. ಹಾಗಾಗಿ ಎಲ್ಲ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಇರುವಂತಹ ಈ ರೆಗ್ಯುಲೇಟರಿ ಬಾಡೀಸ್ನ ಹೊರತುಪಡಿಸಿ ಪ್ರತ್ಯೇಕತೆಯನ್ನ ಮಾಡಿಕೊಂಡು ಇಡೀ ವಿಶ್ವವೇ ಒಂದಾಗಿ ಮಾಡ್ತಾ ಇದೀವಿ. ಇಡೀ ವಿಶ್ವದಲ್ಲೇ ಒಂದಾಗಿ ಮಾಡ್ತಾ ಇರುವಂತದ್ದು, ಇಡೀ ವಿಶ್ವಕ್ಕೆ ಒಂದು ಅಲೈನ್ ಆಗಿರುವಂತದ್ದು ಪ್ರತ್ಯೇಕತೆ. ಇವತ್ತು ಗ್ಲೋಬಲೈಸ್ಡ್ ಜಾಗತಿಕ ಪ್ರಪಂಚದಲ್ಲಿ ಈ ರೀತಿ ಪ್ರತ್ಯೇಕತೆಯನ್ನ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಕಾನೂನಿಗೂ ಪೂರಕವಾಗಿಲ್ಲ, ಕಾನೂನಿಗೂ ವಿರೋಧವಾಗಿದೆ. ಈ ಮುಂಚೆ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಹೇಳಿದರು ಶಿಕ್ಷಣ ಸ್ಟೇಟ್ ಲಿಸ್ಟ್ ಅಲ್ಲಿದೆ, ಅದು ಸಹ ಪ್ರಜ್ಞೆ ಇಲ್ಲ, ಸ್ಟೇಟ್ ಲಿಸ್ಟ್ ಅಲ್ಲಿ ಇಲ್ಲ, ಅದು ಕನ್ಕರೆಂಟ್ ಲಿಸ್ಟ್ ಅಲ್ಲಿದೆ. ಹಾಗಾಗಿ ಈ ಒಂದು ತಿಳುವಳಿಕೆಯಲ್ಲದೇನೆ ವಿದ್ಯಾರ್ಥಿಗಳ ಭವಿಷ್ಯ, ಮತ್ತು ಈಗಾಗಲೇ 3 ವರ್ಷ ಆಗಿದೆ ಅನುಷ್ಠಾನವನ್ನು ಮಾಡಿ, ಪ್ರಗತಿಪರವಾಗಿದೆ, ವಿದ್ಯಾರ್ಥಿ ಪೂರಕವಾಗಿದೆ, ಎಲ್ಲಾ ಕಾರಣದಲ್ಲೂ ಒಂದೇ ಒಂದು ಲೋಪ ಇಲ್ಲ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಇದು ಯಾವುದೋ ಒಂದು ಪಠ್ಯಕ್ರಮ ಅಲ್ಲ, ಕಲಿಯೋದು ಕಲಿಸೋದು, ಟೆಕ್ನಾಲಜಿನ ಹೆಂಗೆ ಅಳವಡಿಸ್ಕೋಬೇಕು, ಕೌಶಲ್ಯತೆಯನ್ನು ಹೆಂಗೆ ಕೊಡಬೇಕು, ಗುಣಮಟ್ಟದ ಶಿಕ್ಷಣವನ್ನು ಹೇಗೆ ಕೊಡಬೇಕು ಅನ್ನೋಂಥ ವಿಶೇಷವಾಗಿ ಇರುವಂತಹ ವಿಚಾರ. ಇವರು ಅಧಿಕಾರದಲ್ಲಿ ಇದ್ದಂಥ ಅವಧಿಯಲ್ಲೇನೆ ರಾಷ್ಟ್ರೀಯ ಶಿಕ್ಷಣ ನೀತಿ ರೂಪುಗೊಂಡಿದ್ದು. ಆ ಸಂದರ್ಭದಲ್ಲಿ ಇವರೆಲ್ಲ ಮಂತ್ರಿಗಳು ಭಾಗವಹಿಸಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಎಲ್ಲರ ಕಡೆ ಭಾಗವಹಿಸಿದ್ದಾರೆ. ಇವಾಗ ಇದ್ದಕ್ಕಿದ್ದಾಗೆ ಏನು ಗೊತ್ತಿಲ್ಲದೆ ಅವ್ರ ರೀತಿಯಲ್ಲಿ ನಡ್ಕೋತಿದ್ದಾರೆ. ಸಂಪೂರ್ಣವಾಗಿ ಈ ರೀತಿ ಕೀಳುಮಟ್ಟದ ರಾಜಕೀಯವನ್ನ ಮಾಡ್ತಿರುವಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರ ನಿಲುವನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದು ವಿದ್ಯಾರ್ಥಿ ವಿರೋಧಿ, ರಾಜ್ಯ ವಿರೋಧಿ, ಸಮಾನ ಶಿಕ್ಷಣ ಅಂತ ಏನ್ ಹೇಳ್ತಿದಾರಲ್ಲ ಸಮಾನ ಶಿಕ್ಷಣ, ಈ ಸಮಾನ ಶಿಕ್ಷಣಕ್ಕೆ ವಿರೋಧಿ ಆಗಿರುವಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಒಂದು ನ್ಯಾಯಪೇಸದ ಪ್ರಯತ್ನ ಮಾಡಿಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 30,000 ಕೋಟಿ ಖರ್ಚು ಮಾಡ್ತೀವಿ, ಏನು ಪ್ರಯೋಜನ ಇಲ್ದಂಗೆ ಮಾಡಿದ್ದಾರೆ. ಯಾರಿಗೂ ಬೇಡವಾದಂತಹ ಗುಣಮಟ್ಟದ ಶಿಕ್ಷಣ, ಈ ರೀತಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇವ್ರು ಏನ್ ಮಾಡ್ಲಿಕ್ಕೆ ಕೊಟ್ಟವರೋ ಸನ್ಮಾನ್ಯ ಸಿದ್ದರಾಮಯ್ಯನವರು. ಏನ್ ಮಾಡಿದ್ರೆ ಒಳ್ಳೇದು ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ಪ್ರತಿಯೊಬ್ಬ ಯುವಕನಿಗೆ ಬೇಕಾದ್ರದು ಕೌಶಲ್ಯತೆ, ತಂತ್ರಜ್ಞಾನ, ಶಿಕ್ಷಣ, ಗುಣಮಟ್ಟದ, ಇದನ್ನು ಕೊಡೋದ್ ಬಿಟ್ಟು ಇನ್ನೆಲ್ಲ ಮಾಡ್ತಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾರ ಪರಿಜ್ಞಾನ ಇಟ್ಕೊಂಡು, ಜವಾಬ್ದಾರಿ ಇಟ್ಕೊಂಡು, ಏನು ಯುವಕರ ವಿರೋಧಿಯಾಗಿ ವಿದ್ಯಾರ್ಥಿಗಳ ವಿರೋಧಿಗಳಾಗ್ಬೇಡಿ. ದಯವಿಟ್ಟು ನಿಮ್ಮನ್ನ ಸವಿನೀಯ ಪ್ರಾರ್ಥನೆ ಮಾಡ್ತೀನಿ, ನಿಮ್ಗೇನೋ ದ್ವೇಷ ವೈಮನಸ್ಸಿದ್ರೆ ನಮ್ಮೇಲೆ ತೋರಿಸಿ. ನೀವು ದಯವಿಟ್ಟು ಶಿಕ್ಷಣದ ಮೇಲೆ ತೋರಿಸ್ಬಿಡಿ. ಇದು ಎಲ್ಲ ಒಂದು ಕಡೆ ಇತಿಹಾಸದಲ್ಲಿ ಎಂದೆಂದು ನಿಮ್ಮ ಮಾಡಿದ ಈ ಪಾಪದ ಕೆಲಸಕ್ಕೆ ಎಂದೂ ಕ್ಷಮೆ ಇಲ್ಲ, ಎಂದು ಇತಿಹಾಸದಲ್ಲಿ ಯಾವತ್ತೂ ಕ್ಷಮೆ ಇರಲ್ಲ, ಗೊತ್ತಿರಲಿ, ಯಾವತ್ತೂ ಇರಲ್ಲ. ಇತಿಹಾಸದಲ್ಲಿ ಒಬ್ಬ ರಾಜ್ಯ ವಿರೋಧಿ, ಯುವಕರ ವಿರೋಧಿ, ವಿದ್ಯಾರ್ಥಿ ವಿರೋಧಿ, ಶಿಕ್ಷಣ ವಿರೋಧಿ ಅಂತ ಏನಾರು ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.